ಹಾಯ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ದಾವಣಗೆರೆ ಈ ಒಂದು ಡಿ ಸಿ ಸಿ ಬ್ಯಾಂಕಿನ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ನೀಸ್ ಇದೆ ಈ ಒಂದು ಡಿ ಸಿ ಸಿ ಬ್ಯಾಂಕಿನ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು. ಮೊದಲಿಗೆ ಈ ಒಂದು ಅಧಿಕೃತ ಅಂತ ವೆಬ್ಸೈಟಿಗೆ ಬರಬೇಕು ನೀವು. ಡಿ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕೋ ಡಾಟ್ ಇನ್ ಅಂತ ಸರ್ಚ್ ಕೊಡಿ ಗೂಗಲಲ್ಲಿ. ಈ ರೀತಿಯಾಗಿ ಬರುತ್ತೆ, ಇಲ್ಲಿ ನೋಡಿ ಅಡ್ರೆಸ್ ಇದೆ, ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕೆಳಗಡೆ ಬನ್ನಿ, ನೋಡಿ ಸುದ್ದಿಗಳು ಅಂತಿದೆ, ನೋಡಿ ಸುದ್ದಿಗಳು ಅಥವಾ ಟೆಂಡರ್ಗಳು ಅಂತ. ಇದರಲ್ಲಿ ಸ್ಲೈಡ್ ಸ್ಲೋ ಆಗ್ತಾ ಇರುತ್ತೆ, ಇಲ್ಲಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹೊಸದು ಹೊಸದು. ಇಲ್ಲಿ ನೋಡಿ ಫಸ್ಟ್ ಒಂದು ಬರ್ತಾ ಇದೆ, 2/5/2022 ಬರ್ತಾ ಇದೆಲ್ಲ. ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಲೋಡಿಂಗ್ ತಗೊಳುತ್ತೆ ಸ್ವಲ್ಪ. ನೋಡಿ, ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್, ಕಂಪ್ಯೂಟರ್ ಇಂಜಿನಿಯರ್, ಕಂಪ್ಯೂಟರ್ ಆಪರೇಟರ್, ಅಟೆಂಡರ್, ಡ್ರೈವರ್ ರಿಕ್ರೂಟ್ಮೆಂಟ್ ಅಂತ ಬಂದಿದೆ. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಇವಾಗ. ನೋಡಿ, ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸುದ್ದಿಯಲ್ಲಿ ಟೆಂಡರ್ನಲ್ಲಿ ನೀವು ಸಲ್ಲಿಸುವಾಗ ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೋಡಿ, ಓಪನ್ ಡೌನ್ಲೋಡ್ ನೋಟಿಫಿಕೇಷನ್ ಅಂತ ಬಂದಿದೆ. ನಿಮಗೆ ನೋಟಿಫಿಕೇಷನ್ ಬೇಕಂದರೆ ಈ ಒಂದು ಓಪನ್ ಆರ್ ಡೌನ್ಲೋಡ್ ನೋಟಿಫಿಕೇಷನ್ ಅಂತಿದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಓಪನ್ ಆಗುತ್ತೆ ನಿಮಗೆ ಪಿ ಡಿ ಎಫು. ಇದ್ರ ಕೆಳಗಡೆ ಅಪ್ಲೈ ನಾವು ಅಂತಿದೆ, ನೋಡಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡಿಂಗ್ ತೊಗೊಂಡು ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಆನ್ಲೈನ್ ಫಾರ್ಮ್ ಓಪನ್ ಆಗುತ್ತೆ. ದಾವಣಗೆರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದೆ. ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನೋಡಿ ಡೇಟ್ ಕೊಟ್ಟಿದ್ದಾರೆ, ಇಲ್ಲಿ ಅಪ್ಲಿಕೇಶನ್ ಡೇಟಿಂಗ್ ಡೇಟ್ 2/5 ಸ್ಟಾರ್ಟಿಂಗ್ ಡೇಟು, ಲಾಸ್ಟ್ ಡೇಟ್ ನೋಡಿ 1/6/2022 ಲಾಸ್ಟ್ ಡೇಟು. ಪೇಮೆಂಟ್ ಮಾಡುವ 1/6/2022 ಪೇಮೆಂಟ್ ಲಾಸ್ಟ್ ಡೇಟ್ ಮಾಡೋದಿರುತ್ತೆ. ಇಲ್ಲಿ ಮೊದಲಿಗೆ ನೀವು ರಿಜಿಸ್ಟರ್ ಅಂತಿದೆ, ನೋಡಿ ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕು, ಆ ನಂತರ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗುತ್ತೆ. ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲಿಗೆ ನೀವು ಇಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟರ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಆನ್ಲೈನ್ ಫಾರ್ಮು. ನೋಡಿ, ಇವಾಗ ಓಪನ್ ಆಗಿದೆ. ನೋಡಿ, ಫುಲ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಬಂದಿದೆ. ಇಲ್ಲಿ ನಿಮ್ಮ ಎಸ್ ಎಲ್ ಸಿನಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಆ ಒಂದು ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಿ. ನಾನು ಇಲ್ಲಿ ನೇಮು, ಹೆಸರು, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಯಾವುದು ಎಂಟ್ರಿ ಮಾಡಿ ತೋರಿಸ್ತಾಯಿಲ್ಲ, ಜಸ್ಟ್ ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ ಯಾವ ರೀತಿ ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಐಡಿಯಾ ಬರುತ್ತೆ, ನಾನು ಮತ್ತೆ ಇದನ್ನು ಫಿಲ್ ಮಾಡಿ ಮತ್ತೆ ಐಡಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಎಂಟ್ರಿ ಮಾಡಿ ತೋರಿಸ್ತಾ ಇಲ್ಲ. ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಹೆಸರನ್ನು ಹಾಕಿ, ಅದಾದ ನಂತರ ಇಲ್ಲಿ ಫಾದರ್ ನೇಮ್ ಅಂತಿದೆ, ಫಾದರ್ ನೇಮನ್ನು ಎಂಟ್ರಿ ಮಾಡಿ. ಅದೇ ರೀತಿಯಾಗಿ ಇಲ್ಲಿ ಮದರ್ ನೇಮ್ ಅಂತಿದೆ, ಮದರ್ ನೇಮನ್ನು ಎಂಟ್ರ್ ಮಾಡಿ. ಎಸ್ ಎಲ್ ಸಿನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಫಿಲ್ ಮಾಡಬೇಕು. ಅದಾದ ನಂತರ ಸ್ಪೌಸ್ ನೇಮು, ನಿಮಗೆ ಮ್ಯಾರೇಜ್ ಆಗಿದ್ದರೆ ಸ್ಪೌಸ್ ನೇಮ್ ಗಂಡ ಅಥವಾ ಹೆಂಡತಿ ಹೆಸರು ಹಾಕಬೇಕಾಗುತ್ತೆ. ಇದು ಮಾನಿಟರಿ ಫೀಲ್ಡ್ ಎಲ್ಲ ಹಾಕ್ಬೋದು, ಹಾಗೆ ಬಿಡ್ಬೋದು. ಅದರ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಿ. ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಿ. ಅದರ ನಂತರ ಜನ್ರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜನ್ರ ಸೆಲೆಕ್ಟ್ ಮಾಡ್ಕೊಂಡ ನಂತರ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಿ. ಅದಾದ ನಂತರ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರನ್ನು ಎಂಟ್ರ್ ಮಾಡಿ. ಮೊಬೈಲ್ ನಂಬರ್ ಆದ ನಂತರ ಇಮೇಲ್ ಐ ಡಿ ಕೇಳುತ್ತೆ, ಇಮೇಲ್ ಐ ಡಿ, ಮೊಬೈಲ್ ನಂಬರು, ಚಾಲ್ತಿ ಇರುವ ನಂಬರ್ಗಳನ್ನು ಎಂಟ್ರ್ ಮಾಡಿ. ಸರಿಯಾಗಿ ಎಂಟ್ರ್ ಮಾಡಿ, ತಪ್ಪಾಗಬಾರ್ದು. ಇಮೇಲ್ ಐ ಡಿ ಎಂಟ್ರ್ ಮಾಡಿದ ನಂತರ ಮತ್ತೆ ರೀ ಎಂಟ್ರ್ ಇಮೇಲ್ ಐ ಡಿ ಅಂತ ಕೇಳುತ್ತೆ. ಮತ್ತೆ ಇನ್ನೊಮ್ಮೆ ನಿಮ್ಮ ಇಮೇಲ್ ಐ ಡಿಯನ್ನು ರೀ ಎಂಟ್ರ್ ಮಾಡಬೇಕು. ಅದಾದ ನಂತರ ಸೆಕ್ಯೂರಿಟಿ ಕೋಡ್ ಅಂತ ಕೇಳುತ್ತೆ, ಇಲ್ಲಿ ಒಂದು ಸೆಕ್ಯೂರಿಟಿ ಕೋಡ್ ಕಾಣುತ್ತೆ ನಿಮಗೆ. ಇನ್ನು ಸೆಕ್ಯೂರಿಟಿ ಕೋಡು ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ, ಸರಿಯಾಗಿ ಕಾಣಿಸ್ತಾ ಇರಲ್ಲ, ಅದನ್ನು ಸರಿಯಾಗಿ ನೋಡಿಕೊಂಡು ಎಂಟ್ರ್ ಮಾಡಿ. ಒಂದು ಸೆಕ್ಯೂರಿಟಿ ಕೋಡ್ ಎಂಟ್ರ್ ಮಾಡಿದ ನಂತರ ಇಲ್ಲಿ ಡಿಕ್ಲರೇಷನ್ ಕೇಳುತ್ತೆ, ಡಿಕ್ಲರೇಷನ್ ಇಲ್ಲಿ ಐ ಅಗ್ರಿ ಅಂತ ಟಿಕ್ ಮಾಡಿ. ಟಿಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ನ್ಯೂ ರಿಜಿಸ್ಟ್ರೇಷನ್ ಕನ್ಫರ್ಮೇಷನ್ ಕೇಳುತ್ತೆ. ಇಲ್ಲಿ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಮತ್ತೊಮ್ಮೆ ನಿಮಗೆ ಕಾಣಿಸುತ್ತೆ ಇಲ್ಲಿ. ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಸರಿಯಾಗಿದ್ದರೆ ಕನ್ಫರ್ಮ್ ಅಂತ ಕೊಡಿ. ಏನಾದರೂ ತಪ್ಪಾಗಿದ್ದರೆ ಇಲ್ಲಿ ಎಡಿಟ್ ಕೂಡ ಮಾಡ್ಕೋಬೋದು, ಇಷ್ಟ ಅಂಟಿದೆ. ಇಲ್ಲದೇ ಸರಿಯಾಗಿದ್ದರೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ಕನ್ಫರ್ಮ್ ಅಂತ ಕೊಟ್ಟ ನಂತರ ನೋಡಿ, ರಿಜಿಸ್ಟ್ರೇಷನ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಬರುತ್ತೆ. ಈ ರೀತಿ ರಿಜಿಸ್ಟ್ರೇಷನ್ ಐ ಡಿ ಮತ್ತು ಪಾಸ್ವರ್ಡ್ ಕಾಣುತ್ತೆ. ಇದನ್ನು ಸ್ವಲ್ಪ ಐ ಡಿ ಮಾಡಿದ್ದೀನಿ, ಇದನ್ನು ನೋಟ್ ಮಾಡ್ಕೋಬೇಕು ನೀವು. ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನೋಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕನ್ಫರ್ಮ್ ಅಂತಿದೆಯಲ್ಲ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ, ನೇಮ್ ಆಫ್ ದ ಪೋಸ್ಟ್ ಆ್ಯಂಡ್ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್. ನೋಡಿ, ಇಲ್ಲಿ ಯಾವ ಒಂದು ಹುದ್ದೆಗೆ ನೀವು ಅರ್ಜಿಯಲ್ಲಿ ಸಲ್ಲಿಸ್ತಾ ಇದ್ದರೆ ಅವೆಲ್ಲ ಹೆಸರು ಬಂದಿದೆ. ನೋಡಿ, ಕಿರಿಯ ಸಹಾಯಕರು ಅಥವಾ ಕ್ಷೇತ್ರ ಅಧಿಕಾರಿಗಳು, ಕಂಪ್ಯೂಟರ್ ಇಂಜಿನಿಯರ್, ಕಂಪ್ಯೂಟರ್ ಆಪರೇಟರ್, ವಾಹನ ಚಾಲಕರು, ಕಿರಿಯ ಸೇವಕರು, ಅಟೆಂಡರ್ ಅಂತ ಬಂದಿದೆ. ಇಲ್ಲಿ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಲ್ಲಿ ಅಪ್ಲೈ ಅಂತಿದೆ. ನೋಡಿ, ಇವು ಹುದ್ದೆಗಳ ಹೆಸರು ಮುಂದೆ ಅಪ್ಲೈ ಅಂತಿರುತ್ತೆ.
अप्ले मेले क्लिक नोड़ कंप्यूटर आपरेटर नान अप्ले कंप्यूटर आपरेटर मेले अप्ले अंत क्लिक अप्ले अंत रीतिया बरत नो अप्लिकेशन क्वालिफिकेशन रिजर्वेशन डॉक्यूमेंट्स डिक्लेरेशन इष्ट स्टेप इष्ट स्टेप ना फिलअप नोड़ी मोदल के पर्सनल इनफार्मेशन आटोमेटिक फिल आगे अदान स्वल्प हईड मे नेक्स्ट स्टेपली कांटैक्ट डीटेल के स्क्रॉल मोड़ी कांटैक्ट डीटेल्स नोड़ी फ्लैट हाउस नंबर कहते हैं आधार कार्ड में यहाँ रीति है अड्रेस अदे रीतली एंट्री फ्लैट नंबर ऐरिया निम्बली निम्ब तालूकु मत स्टेट सेलेक्ट मे स्टेट मत डिस्ट्रिक इले पिन कोड हाकि आधार कार्ड में पिन कोड पिन कोड एंट्री अदर पर्मनेंट अड्रेस सेम एज अबोव अंत निम्म पर्मनेंट अड्रेस करेंट अड्रेस एरू वे एस अंत टिक टिक एस अंत को आटोमेटिक फिल आगते नंतर नेक्स्ट नोड़ी आर यू वेल अपॉइंटेड विथ रीडिंग राइटिंग एंड स्पीकिंग कन्नड लैंग्वेज अंत केळुत्ते नीवु चेन्नागि ओदलु बरियलु मातनाडलु बरुत्ते निमगे अंत केळुत्ते कन्नड लैंग्वेज आर यू वेल अकॉइंटेड विथ रीडिंग राइटिंग एंड स्पीकिंग कन्नड लैंग्वेज अंत केळुत्ते प्लीज अंत कोडि कन्नड लैंग्वेज निमगे ओदलु बरियलु मत्ते चेन्नागि मातनाडलु बरुत्ते अंत केळुत्ते प्लीज अंत कोडि अद नंतर नेशनलिटी डीटेल्स इल्लि ऑटोमेटिक आगि बंदिदे नेशनलिटी इंडियन अंत हाकोळ्ळि अंत रिलीजन हिंदू नंतर ऑक्युपेशन डीटेल्स ऑक्युपेशन एम्प्लॉय स्टूडेंट अदर्स अंत निम्देन अदान हाकोळ्ळि नेक्स्ट अदर फोटो अपलोड नोड़ी जेपीजी फॉर्मेट अल्लि इरबेकु फोटो 100 केबी अपलोड इरबेकु इल्लि चूज फाइल अंत सेलेक्ट माड्कोंडु फोटो अपलोड माडि नंतर अपलोड सिग्नेचर अंत सेम इदु कूड 50 केबी अपलोड इरबेकु इल्लि चूज फाइल अंत सेलेक्ट माड्कोंडु सिग्नेचर अन्नु अपलोड माडि अप्सर्व माडि नंतर ಇಲ್ಲಿ ಸಬ್ಮಿಟ್ ಅಂತ ಇದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಗೆ ಹೋಗುತ್ತೆ ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಅಪ್ಲಿಕೇಶನ್ ಗ್ರೀನ್ ಮಾರ್ಕ್ ಬಂದಿದೆ ಎಲ್ಲಾನು ಈ ತರ ಗ್ರೀನ್ ಮಾರ್ಕ್ ಬರಬೇಕು ಇಲ್ಲಿ ಗ್ರೀನ್ ಅಲ್ಲಿ ನೋಡಿ ನೆಕ್ಸ್ಟ್ ಸೆಲೆಕ್ಟ್ ಕ್ವಾಲಿಫಿಕೇಶನ್ ಇನ್ ಪಿವಿಸಿ ಅಂತ ಕೇಳುತ್ತೆ ಪಿವಿಸಿ ಮುಗಿದಿದೆ ನಿರ್ತಿಯಾಗಿಲ್ಲ ಪ್ರೆಸ್ ಕೇಬಡ್ ಕ್ವಾಲಿಫಿಕೇಶನ್ ಪಿವಿಸಿ ಮತ್ತೆ ಡೇಟ್ ಆಫ್ ಪಾಸಿಂಗ್ ಯಾವ ಇಯರ್ ನೀವು ಪಾಸ್ ಆಗಿದ್ದೀರಾ ಆ ಒಂದು ಇಯರ್ ಹಾಕೊಳ್ಳಿ ನೆಕ್ಸ್ಟ್ ನೇಮ್ ಅಂತ ಬೋರ್ಡ್ ನಿಮ್ಮ ಪಿವಿಸಿ ಮಾಸ್ಕ್ ಅಲ್ಲಿ ಬೋರ್ಡ್ ಇರುತ್ತೆ ಆ ಒಂದು ಬೋರ್ಡ್ ನೇಮ್ ಅನ್ನು ಹಾಕಿ ಮತ್ತೆ ಇಲ್ಲಿ ರಿಜಿಸ್ಟರ್ ನಂಬರ್ ಹಾಕಿ ನಿಮ್ಮ ಪಿವಿಸಿ ರಿಜಿಸ್ಟ್ರೇಷನ್ ನಂಬರ್ ಅದನಂತರ ಕ್ಲಾಸ್ ಸೆಕ್ಯೂರ್ಡ್ ಅಂತ ಇದೆ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಅಂತ ಇದೆ ಕೇಳುತ್ತೆ ನಿಮ್ಮದು ಯಾವುದಿದೆ ಅದನ್ನು ಹಾಕೊಳ್ಳಿ ಅದನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಆಲ್ ಸಬ್ಜೆಕ್ಟ್ ಅಂತ ಇದೆ ಅಪ್ಡೇಟ್ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಮತ್ತು ಇಲ್ಲಿ ಅಪ್ಡೇಟ್ ಮಾರ್ಕ್ಸ್ ಪಡೆದುಕೊಂಡಿರೋ ಮಾರ್ಕ್ಸ್ ಅನ್ನು ಎಂಟರ್ ಮಾಡಿ ಈ ರೀತಿ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಕಂಪ್ಯೂಟರ್ ನಾಲೆಜ್ ಡೀಟೇಲ್ಸ್ ಅಂತ ಕೇಳುತ್ತೆ ಎಸ್ ಅಂತ ಹಾಕೊಳ್ಳಿ ಟೈಪಿಂಗ್ ನಾಲೆಜ್ ಡೀಟೇಲ್ಸ್ ಅಂತ ಕೇಳುತ್ತೆ ಟೈಪಿಂಗ್ ನಾಲೆಜ್ ಕೂಡ ಇದೆ ನೆಕ್ಸ್ಟ್ ಅದನಂತರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಸ್ ಅಂತ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನೋ ಅಂತ ಕೊಟ್ಟರೆ ಅಪ್ಲೋಡ್ ಮಾಡೋದು ಇರೋದಿಲ್ಲ ನಮ್ಮ ಹತ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದೆ ಸೋ ಹಾಗೆ ಎಸ್ ಅಂತ ಕೊಡ್ತದೆ ಅದನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ ನೋಡಿ ಗ್ರೀನ್ ಬಂದಿದೆ ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ಡೀಟೇಲ್ಸ್ ನಿಮ್ದು ಯಾವ ಕ್ಯಾಟಗರಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನಂತರ ಸಬ್ ಕ್ಯಾಸ್ಟ್ ಕೇಳುತ್ತೆ ನಿಮ್ಮ ಕಾಸ್ಟ್ ಏನಿದೆ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಕ್ಯಾಸ್ಟ್ ನೇಮ್ ಎಂಟ್ರಿ ಮಾಡಿ ಅದನಂತರ ಆರ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಕೇಳುತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆದರೆ ಎಸ್ ಅಂತಾನೆ ಇಲ್ಲ ನೋ ಅಂತ ಟಿಕ್ ಮಾಡ್ಕೊಳ್ಳಿ ಎಕ್ಸ್ ಮಿಲಿಟರಿ ಮ್ಯಾನ್ ಅಂತ ಕೇಳುತ್ತೆ ಅನ್ವಯಿಸಿದರೆ ಎಸ್ ಅಂತ ಕೊಡಿ ಇಲ್ಲ ಅದನ್ನ ನೋಡ್ಕೊಳ್ಳಿ ಏಜ್ ರಿಲೇಷನ್ ಕೇಳುತ್ತೆ ಏಜ್ ರಿಲೇಷನ್ ನಿಮಗೆ ಅನ್ವಯಿಸಿದರೆ ಎಸ್ ಅಂತ ಕೊಡಿಲ್ಲ ಅಂದ್ರೆ ನೋ ಅಂತ ಕೊಡಿ ಅದನಂತರ ನೆಕ್ಸ್ಟ್ ಸಬ್ಮಿಟ್ ಅಂತಲೇ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ ಎಲ್ಲಾನು ಜೆಪಿಜಿ ಫಾರ್ಮ್ಯಾಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು ನೋಡಿ ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಪಿಯುಸಿ ಮಾರ್ಕ್ಸ್ ಕಾರ್ಡ್ ಕಂಪ್ಯೂಟರ್ ಸರ್ಟಿಫಿಕೇಟು ಮತ್ತು ಟೈಪಿಂಗ್ ಸರ್ಟಿಫಿಕೇಟು ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಅದೇ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲಾನು ಅಪ್ಲೋಡ್ ಮಾಡಿಸಿ ಸಬ್ಮಿಟ್ ಅಂತ ಇದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಾನು ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಗ್ರೀನ್ ಮಾರ್ಕ್ ಅಲ್ಲಿ ರೈಟ್ ಮಾರ್ಕ್ ಬರಬೇಕು ಮಾಡಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಈ ರೀತಿಯಾಗಿ ಗ್ರೀನ್ ಮಾರ್ಕ್ ಅಲ್ಲಿ ಬರುತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಒನ್ ಡಿಕ್ಲರೇಷನ್ ಇದೆ ಎಲ್ಲಾನು ಒಂದ ಸಲ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ ಎಲ್ಲಾನು ಸರಿಯಾಗಿದ್ರೆ ಕೆಳ ಡಿಕ್ಲರೇಷನ್ ಮಾಡಿ ಓಕೆ ಅಂತ ಕೊಡದಿರುತ್ತೆ ಎಲ್ಲಾನು ಒಂದ ಸಲ ಸರಿಯಾಗಿ ಫಾರ್ಮ್ ನೋಡ್ಕೊಂಡು ಇಲ್ಲಿ ಫೋಟೋ ಬಂದಿರುತ್ತೆ ಇಲ್ಲಿ ಸಿಗ್ನೇಚರ್ ಬಂದಿರುತ್ತೆ ಎಲ್ಲ ನೋಡ್ಕೊಂಡು ಡಿಕ್ಲರೇಷನ್ ಇಲ್ಲಿ ಕೆಳಗಡೆ ಅಗ್ರಿ ಅಂತ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಇದೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ಬರುತ್ತೆ ನೋಡಿ ಕಂಪ್ಯೂಟರ್ ಆಪರೇಟರ್ ಅಪ್ಲೈಡ್ ಮೇಕ್ ಪೇಮೆಂಟ್ ಅಂತ ಇದೆಲ್ಲ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಪೇಜ್ ಗೆ ಹೋಗುತ್ತೆ